ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಮ್ಯಾ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಿವಾಸದ ಮನೆ ಮೇಲೆ ಏನು ಸಿಪಿಐ ದಾಳಿಯನ್ನ ನಡೆಸಿದೆ. ಇಂದು ಬೆಳ್ಳಂ ಬೆಳಗ್ಗೆ ಸದಾಶಿವ ನಗರದಲ್ಲಿ ಇರುವಂತಹ ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರ್ ಶಿವಕುಮಾರ್ ಮನೆ ಮೇಲೆ ಸಿಪಿಐ ದಾಳಿಯನ್ನ ನಡೆಸಿದೆ. ಜೊತೆಗೆ ಇನ್ನು 15 ಕಡೆ ಸಿಪಿಐ ಟೀಮ್ ದಾಳಿಯನ್ನ ನಡೆಸಿದೆ. ಇನ್ನು ಡಿಕೆಶಿ ಸೋತರ ಡಿಕೆ ಸುರೇಶ್ ನಿವಾಸದ ಮೇಲೂ ಸಿಪಿಐ ದಾಳಿಯನ್ನ ನಡೆಸಿದೆ. ಕನಕಪುರದ ನಿವಾಸಗಳ ಮೇಲೂ ಸಿಪಿಐ ಸರ್ಚ್ ನಡೆಸಿದೆ. ಇಂದು ಬೆಳಗ್ಗೆ 6 ಗಂಟೆ ಸದಾಶಿವ ನಗರದಲ್ಲಿ ಡಿಕೆ ಶಿವಕುಮಾರ್ ಮನೆ ಮೇಲೆ ದಾಳಿ ಆರಂಭವಾಗಿದೆ. ಇಂದು ಇಡೀ ದಿನ ಸರ್ಚ್ ನಡೆಯಲಿದೆ. ಡಿಕೆ ಶಿವಕುಮಾರ್ ಬಿಟ್ಟು ಮನೆಯಲ್ಲಿ ಇದ್ದಂತಹ ಎಲ್ಲರನ್ನ ಹೊರಗೆ ಕಳುಹಿಸಿ ಸಿಸಿಬಿ ಅಧಿಕಾರಿಗಳು ಸರ್ಚ್ ಅನ್ನು ಆರಂಭಿಸಿದ್ದಾರೆ. ರಾಮನಗರದ ದೊಡ್ಡ ಆಲಯದಲ್ಲಿರುವಂತಹ ಏನು ಆಲಹಳ್ಳಿಯಲ್ಲಿ ಇರುವಂತಹ ಡಿಕೆಶಿ ನಿವಾಸದ ಮೇಲೆಯೂ ಕೂಡ ಏನು ದಾಳಿಯನ್ನ ನಡೆಸಿರುವಂತದ್ದು. ಸ್ಥಳೀಯ ಪೊಲೀಸರಿಗೆ ದಾಳಿ ಹಾಗೂ ಪರಿಶೀಲನೆ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಈ ಹಿಂದೆ ಜಾರಿ ನಿರ್ದೇಶನಾಲಯ ಮತ್ತು ಐಟಿ ಇಲಾಖೆ ವಿಚಾರಣೆ ಕೂಡ ನಡೆಸಿತು. ಆ ಪ್ರಕರಣದಲ್ಲಿ ತಿಹಾರ್ ಜೈಲಿಗೂ ಕೂಡ ಏನು ಡಿಕೆಶಿ ಅವರು ಹೋಗಿ ಬಂದಿದ್ರು. ತದನಂತರ ಪ್ರಕರಣವನ್ನ ಕೈಬಿಡುವಂತೆ ಡಿಕೆಶಿ ಅವರು ರಾಜ್ಯ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಆದರೆ ಹೈಕೋರ್ಟ್ ಅರ್ಜಿಯನ್ನ ತಿರಸ್ಕರಿಸಿತು. ಈ ಒಂದು ಹಿನ್ನೆಲೆಯಲ್ಲಿ ಇಂದು ಸಿಬಿಐ ದಾಳಿಯನ್ನ ನಡೆಸಿದೆ.
ಕರ್ನಾಟಕ ಹಾಗೂ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲಾ ವ್ಯಾಪ್ತಿ ಸೇರಿದಂತೆ ದೂರದ ದೆಹಲಿ ಮುಂಬೈನಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರುಗಳ ಮನೆಗಳ ಮೇಲೆ ಈಗ ಸಿಬಿಐ ದಾಳಿಯನ್ನು ನಡೆಸಿದ್ದಾರೆ ಅಂದ್ರೆ ಇಲ್ಲಿಂದ ಏನು ದೆಹಲಿಯವರೆಗೂ ದೆಹಲಿ ಹಾಗೂ ಮುಂಬೈನವರೆಗೂ ಈಗ ದಾಳಿಯನ್ನು ನಡೆಸಲಾಗ್ತಾ ಇರುವಂತದ್ದು ಸಿಬಿಐ ಅಧಿಕಾರಿಗಳು ಈ ವೇಳೆ ಇಂದು ಬೆಳಗ್ಗೆ ಏನು ಸದಾಶಿವನಗರದಲ್ಲಿ ಇರುವಂತಹ ತಮ್ಮ ಮನೆ ಮೇಲೆ ಸಿಬಿಐ ಅಧಿಕಾರಿಗಳು ಎಂಟ್ರಿಯನ್ನು ಕೊಡ್ತಾ ಇದ್ದಂತೆ ಡಿಕೆಶಿ ಅವರು ಶಾಕ್ ಆಗಿದ್ದಾರೆ ತಕ್ಷಣ ಸ್ವಲ್ಪ ಸುಧಾರಿಸಿಕೊಂಡ ನಂತರ ಅಧಿಕಾರಿಗಳ ವಿರುದ್ಧ ಡಿಕೆಶಿ ಕುಮಾರ್ ಅವರು ಕಿಡಿಕಾರಿದ್ದಾರೆ ದಾಳಿ ವೇಳೆ ಡಿಕೆಶಿ ಮತ್ತು ಸಿಬಿಐ ಅಧಿಕಾರಿಗಳ ನಡುವೆ ಕೊಂಚ ಮಾತುಕತೆ ಕೂಡ ನಡೆದಿತ್ತು ಅದೇನಪ್ಪಾ ಅಂತಂದ್ರೆ ನನ್ನ ವಿರುದ್ಧ ಬಲವಂತದ ಕ್ರಮವನ್ನ ಕೈಗೊಳ್ಳಬೇಡಿ ನೆನ್ನೆ ಕೋರ್ಟ್ನಿಂದ ಬಲವಂತದ ಸಿಬಿಐ ಅಧಿಕಾರಿಗಳು ಏನು ಬಲವಂತದ ಕ್ರಮಕ್ಕೆ ತಡೆ ಕೂಡ ಸಿಕ್ಕಿದೆ ಆದರೆ ನೀವು ನಮ್ಮ ಮನೆ ಮೇಲೆ ದಾಳಿಯನ್ನ ಮಾಡಿದ್ದು ಯಾಕೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಸಿಬಿಐ ಅಧಿಕಾರಿಗಳನ್ನ ಆನಂತರ ಅದಕ್ಕೆ ಉತ್ತರವನ್ನ ನೀಡಿದಂತಹ ಸಿಬಿಐ ಅಧಿಕಾರಿಗಳು ನಮಗೆ ಅದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ ನಮ್ಮ ಕರ್ತವ್ಯವನ್ನ ನಾವು ಮಾಡ್ತಾ ಇದ್ದೀವಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ರೆ ಈ ಹಿಂದೆ ಏನು ತಡೆಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ಅವರು ಕೂಡ ಏನು ಕೋರ್ಟ್ ನಲ್ಲಿ ಕೂಡ ಸಮ್ಮತಿ ಕೂಡ ಸಿಕ್ಕಿತ್ತು ಅಂದ್ರೆ ಈಗ ಏನು ಹೇಳ್ತಾ ಇರುವಂತದ್ದು ಸಿಬಿಐ ಅಧಿಕಾರಿಗಳು ಆದ್ರೆ ಏನು ಅಧಿಕಾರಿಗಳು ಬಂದು ನಿಮ್ಮ ಮನೆ ಮೇಲೆ ದಾಳಿಯನ್ನ ನಡೆಸುವಂತಹ ಅವಶ್ಯಕತೆ ಇಲ್ಲ ಆದ್ರೆ ನಾವು ಸಿಬಿಐ ಅಧಿಕಾರಿಗಳು ಆಗಿರುವುದರಿಂದ ಇದು ದಾಳಿಯನ್ನ ನಡೆಸಲೇಬೇಕಾಗಿರುವಂತದ್ದು ನಮಗೆ ಇಲ್ಲಿ ಯಾವುದೇ ರೀತಿಯಾದಂತಹ ತಡೆ ಇರೋದಿಲ್ಲ ಅಂತ ಏನು ಡಿಕೆಶಿ ಮೇಲೆ ಏನು ಏನು ಸ್ಪಷ್ಟನೆಯನ್ನ ಕೊಟ್ಟಿರುವಂತಹ ಅಧಿಕಾರಿಗಳು ಅಂತ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಬೆಳಗ್ಗೆನೆ ಏನು ಸಿಸಿಪಿ ಅಧಿಕಾರಿಗಳು ಡಿಕೆಶಿ ಮನೆ ಮೇಲೆ ಏನು ದಾಳಿಯನ್ನ ನಡೆಸಿ ಶಾಕ್ ಅನ್ನ ಕೊಟ್ಟಿರುವಂತದ್ದು ಇನ್ನು ಕೆಲವು ಕ್ಷಣಗಳಲ್ಲಿ ಸಿಬಿಐ ನಿಂದ ಏನು ಡಿಕೆ ಶಿವಕುಮಾರ್ ಅರೆಸ್ಟ್ ಆಗ್ತಾರಾ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗಿರುವಂತದ್ದು ಗಂಗಾನಗರ ಕಚೇರಿಗೆ ಶಿಫ್ಟ್ ಆಗ್ತಾರಾ ಅಂದ್ರೆ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಎದ್ದು ಕಾಣ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆಯಲ್ಲಿ ಉದ್ಭವ ಆಗಿರುವಂತದ್ದು ಯಾಕೆಂದ್ರೆ ಶಿರಾ ಮತ್ತು ರಾಜರಾಜೇಶ್ವರಿ ನಗರ ಬೈ ಎಲೆಕ್ಷನ್ ಕೂಡ ನಡೀತಾ ಇದೆ ಇನ್ನೊಂದು ತಿಂಗಳಷ್ಟೇ ಬಾಕಿ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗ ಸಿಬಿಐ ದಾಳಿಯನ್ನ ನಡೆಸಿರೋದು ಇದು ರಾಜಕೀಯ ಕುತಂತ್ರ ಅಂತ ಕೂಡ ಕೆಲವರು ಕಿಡಿಕಾರ್ತಾ ಇದ್ದಾರೆ ಬಿಜೆಪಿ ಅವರು ಈ ರೀತಿಯಾದ ನಡೆಯನ್ನ ನಡ್ಕೊಳ್ಬಾರ್ದು ಅಂತ ಏನೋ ಕಿಡಿಕಾರ್ತಾ ಇರುವಂಥದ್ದು ಧೈರ್ಯವಾಗಿ ಬೈ ಎಲೆಕ್ಷನ್ನ ಎದುರಿಸ್ಬೇಕು ಅದನ್ನ ಬಿಟ್ಟು ಈ ರೀತಿಯಾದಂತಹ ಕುತಂತ್ರಗಳನ್ನ ಮಾಡಬಾರ್ದು ಅಂತ ಈಗ ಪ್ರೊಟೆಸ್ಟನ್ನು ಕೂಡ ಮಾಡ್ತಾ ಇದ್ದಾರೆ ಇದು ಬೆಳಗ್ಗೆ ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸದ ಮೇಲೆ ದಾಳಿಯನ್ನ ನಡೆಸಿ ತಪಾಸಣೆಯನ್ನ ಕೂಡ ನಡೆಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಬಿಐ ಎಫ್ಐಆರ್ ಅನ್ನು ಕೂಡ ದಾಖಲಿಸಲಾಗಿರುವಂತದ್ದು ಜೊತೆಗೆ ಸುಮಾರು 50 ಲಕ್ಷ ರೂಪಾಯಿ ನಗದು ಸಹ ಶಿವಕುಮಾರ್ ಮನೆಯಲ್ಲಿ ದೊರೆತಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಏನು ಡಿಕೆ ಶಿವಕುಮಾರ್ ಅವರನ್ನ ಸಿಬಿಐ ಕೂಡ ವಶಕ್ಕೆ ಪಡೆಯಿಕೊಳ್ಳುವಂತಹ ಚಾನ್ಸಸ್ ಇದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಕೆಲವೇ ಕ್ಷಣಗಳಲ್ಲಿ ಅರೆಸ್ಟ್ ಸಹ ಮಾಡಬಹುದು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಅರೆಸ್ಟ್ ಆಗ್ತಾರಾ ಡಿಕೆ ಶಿವಕುಮಾರ್ ಕಾದು ನೋಡಬೇಕಾಗಿರುವಂಥದ್ದು ಶಿವಕುಮಾರ್ ಅವರನ್ನ ಗಂಗಾನಗರಕ್ಕೆ ಶಿಫ್ಟ್ ಮಾಡುವ ಎಲ್ಲಾ ಸಾಧ್ಯತೆಗಳು ಕೂಡ ಎದ್ದು ಕಾಣ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಕಾದು ನೋಡಬೇಕು ಡಿಕೆ ಶಿವಕುಮಾರ್ ಅವರು ಅರೆಸ್ಟ್ ಆಗ್ತಾರಾ ಅನ್ನೋತನ ಅಂದ್ರೆ ಈಗ ಕಾಂಗ್ರೆಸ್ನವರು ಈಗ ಮುಗಿಬಿದ್ದಿದ್ದಾರೆ ಯಾಕೆ ನಮ್ಮ ಮನೆ ಮೇಲೆ ಏನು ಡಿಕೆಶಿ ಅವರ ಮನೆ ಮೇಲೆ ದಾಳಿಯನ್ನ ನಡೆಸಿದ್ರು ತಡೆ ಕೂಡ ಇದೆ ಹೈಕೋರ್ಟ್ ತಡೆ ಕೂಡ ಕೊಟ್ಟಿದೆ ಈ ಒಂದು ಸಂದರ್ಭದಲ್ಲಿ ಯಾಕೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು ಬೈ ಎಲೆಕ್ಷನ್ ನಡೀತಾ ಇದೆ ಶಿರಾ ಮತ್ತು ರಾಜರಾಜೇಶ್ವರಿ ನಗರ ಬೈ ಎಲೆಕ್ಷನ್ ನಡೀತಾ ಇದೆ ಈ ಒಂದು ನಿಟ್ಟಿನಲ್ಲಿ ಅರೆಸ್ಟ್ ಮಾಡ್ತಾರೆ ಹೇಗೆ ದಾಳಿಯನ್ನ ನಡೆಸ್ತಾರೆ ಇದು ಹೇಗೆ ಸಾಧ್ಯ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಡಿಕೆಶಿ ಅರೆಸ್ಟ್ ಆಗ್ತಾರೆ ಅಂತ ಗುಮಾನಿ ಎದ್ದಿದೆ ಈಗ ಡಿಕೆಶಿ ಅವರು ಅರೆಸ್ಟ್ ಆಗ್ತಾರಾ ಅಥವಾ ಸಿಬಿಐ ಅಧಿಕಾರಿಗಳು ಕೆಲವೊಂದು ಪ್ರಶ್ನೆಯನ್ನ ಕೇಳಿಕೊಂಡು ಅಲ್ಲಿಂದ ತೆರಳ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂಥದ್ದು